हरिः ॐ यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतमवकल्याणं हरिर्हयमुकाविदः गुरुश्च मध्वनामा मे वरदोऽस्तु निरन्तरं वाणी ते करवण्यम्ब चरणो रुजु सर्वदा मद्वाक्यसरणीर्भूयात् श्रीमदाचार्य भावग समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे। ಮಹಾಜ್ಞಾನಿಗಳಾಗಿರುವಂತಹ ಕನಕದಾಸರು ರಚನೆ ಮಾಡಿಕೊಟ್ಟಿರುವಂತಹ ಕೇಶವನಾಮದಲ್ಲಿ ಇಲ್ಲಿಯವರೆಗೂ 17 ಪದ್ಯಗಳನ್ನು ನೋಡಿದ್ದೀವಿ. 18ನೇ ಪದ್ಯದಲ್ಲಿ ಹೇಳುತ್ತಾರೆ, ಸಾಧುಸಂಗ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡಿ ನೋಡದಿರು ಹೇ ಅಧೋಕ್ಷದ. ಇನ್ನು ಮುಂದಿನ ಪದ್ಯದಲ್ಲಿ ಚಾರುಚರಣ ತೋರಿಯನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ಎರಡು ರೂಪದ ಚಿಂತನೆಯನ್ನು ಇವತ್ತು ತಿಳಿಯೋಣ. ಸಾಧು ಸಂಗ ಕೊಡು, ಸಜ್ಜನರ ಸಹವಾಸ, ಮಹತ್ಸೇವಾಂ, ಭಾಗವತ ಸಹಿತ ಇದನ್ನೇ ಹೇಳ್ತಾ ಇದೆ, ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇಹೇ. ಮೋಕ್ಷ ನಿಮಗೆ ಬೇಕು ಅಂದರೆ ಒಂದು ಸದ್ಗ್ರಂಥಗಳ ಅಧ್ಯಯನ, ಎರಡನೆಯದ್ದು ಸಜ್ಜನರ ಸಹವಾಸ. ಅದನ್ನು ಕನಕದಾಸರು ಇಲ್ಲಿ ಕೇಳಿದ್ದಾರೆ ಅಧೋಕ್ಷಜನಲ್ಲಿ. ಆ ಅಧೋಕ್ಷದ ರೂಪವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡಿ ನೋಡದಿರು ಹೇ ಅಧೋಕ್ಷಜ. ಅಧೋಕ್ಷಜ ಅಂತ ಯಾಕೆ ಕರೀತಾರೆ ಭಗವಂತನನ್ನ? ಸುಮಾರು ಅರ್ಥಗಳಿದೆ, ಒಂದೆರಡು ಅರ್ಥವನ್ನು ತಿಳಿಯೋಣ. ಅಧೋಕ್ಷಜ ಜಾತು ಕದಾಚಿದಪಿ ಅಧಃ ನ ಕ್ಷೀಯತೆ ಕ್ಷೀಯತೆ ಗಚ್ಚತೀತಿ ಅಧೋಕ್ಷಜ. ಭಗವಂತನ ಒಂದು ವೈಶಿಷ್ಟ್ಯತೆ ಏನು ಅಂತ ನಾವಿಲ್ಲಿ ತಿಳಿಬೋದು ಅಧೋಕ್ಷಜ ಒಂದು ರೂಪದಿಂದ. ಯಾರಿಗೂ ಭಗವಂತ ನಿಲುಕದೇ ಇರುವಂಥವ್ದು. ಅಷ್ಟೇ ಅಲ್ಲ, ನೀನು ಎಂದಿಗೂ ಕೆಳಗೆ ಬೀಳುವನಲ್ಲ. ಭಗವಂತನನ್ನ ಯಾರೂ ಬೀಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಬೀಳೋನೂ ಅಲ್ಲ, ಅಪಕರ್ಷವನ್ನು ಹೊಂದೋನೇ ಅಲ್ಲ. ಆದ್ದರಿಂದ ನಿನಗೆ ಅಧೋಕ್ಷಜ ಅಂತ ಕರೀತಾರೆ. ಅಕ್ಷಜಂ ಅಕ್ಷಜನಿತಂ ಜ್ಞಾನಂ ಯಸ್ಮಾತ್ ದದಃ ಸಹ ಅಧೋಕ್ಷಜ. ಬಾಹ್ಯೇಂದ್ರಿಯಗಳಿಗೆ ಕಣ್ಣು ಕಿವಿ ಮೂಗು ಎಲ್ಲವೂ ಹೊರಗಡೆ ಇದ್ದಾವೆ, ಈ ಇಂದ್ರಿಯಗಳಿಗೆ ಗೋಚರನಾಗದೇ ಇರೋನು, ಆದ್ದರಿಂದ ನಿನ್ನನ್ನು ಅಧೋಕ್ಷಜ ಅಂತ ಕರೀತಾರೆ. ಮತ್ತಲ್ರಿ ಕಾಣಬೇಕಲ್ಲ ಭಗವಂತನನ್ನ ಅಂತ ಕೇಳಿದರೆ, ನೇಂದ್ರಿಯಾಣಿ ವೇದಾಹ್ಯೇ ನಯನಂ ವೇದಯಂತಿ. ಪಿಪ್ಪಲಾದ ಶ್ರುತಿ ಹೇಳ್ತಾ ಇದೆ, ವೇದಶಾಸ್ತ್ರಗಳಿಂದ ಪುರಾಣ ಇತಿಹಾಸಗಳಿಂದ ಗುರುಗಳ ಉಪದೇಶ ಬಲದಿಂದ ಭಗವಂತನನ್ನು ತಿಳಿಯಬೇಕು. ಅದಕ್ಕೋಸ್ಕರವಾಗೆ ಕನಕದಾಸರು ಹೇಳಿದರು, ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆಯಲ್ಲಿ ಇಟ್ಟು ನಮ್ಮನ್ನು ಅನುಗ್ರಹ ಮಾಡು ಅಂತ ಹೇಳ್ತಾರೆ. ಇನ್ನು ಅಧೋಕ್ಷದ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ಜ್ಞಾನ ಭಕ್ತಿ ವೈರಾಗ್ಯ ಏನಿದ್ದಾವಲ್ಲ ಅವು ಸಾಮಾನ್ಯ ಜನರಲ್ಲಿ ಕಾಣೋದಿಲ್ಲ, ಜ್ಞಾನಿಗಳಲ್ಲಿ ಮಾತ್ರ ಕಾಣುವಂಥದ್ದು. ಆ ಜ್ಞಾನಿಗಳ ಸಂಪರ್ಕವನ್ನು ನನಗೆ ಕೊಡೋ ಹಾಗೆ ಮಾಡು. ಅಧಃ ನಿಕೃಷ್ಟೇಶು ನ ಕ್ಷೀಯಂತೆ ವಸಂತಿತಿ ಅಧೋಕ್ಷಾಃ ಜ್ಞಾನಭಕ್ತಿ ವೈರಾಗ್ಯ ಗುಣಾಃ ತೇಭ್ಯಃ ಜಾಯತೆ ಅಭಿವಜ್ಯತೆ ಇತಿ ಅಧೋಕ್ಷಜಃ. ವ್ಯಾಕರಣ ನಿಷ್ಪತ್ತಿಯನ್ನು ತೋರಿಸ್ತಾರೆ, ಅಧೋಕ್ಷಜ ಅಂತ ಯಾಕೆ ಕರೀತಾರೆ. ಜ್ಞಾನಿಗಳ ಸಂಘವನ್ನು ಮಾಡಿದಾಗ ನಾವು ಒಳ್ಳೆಯ ಭಗವಂತನ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ. ಇನ್ನು ಯಾವತ್ತೂ ಯಾವ ಸಂದರ್ಭದಲ್ಲೂ ಯಾವ ಕಾಲದಲ್ಲೂ ಸಂಸಾರ ಬಂಧನಕ್ಕೆ ಹುಟ್ಟು ಸಾವು ಅನ್ನುವಂತಹ ಈ ಬಂಧನಕ್ಕೆ ಸಿಗದೇ ಇರುವಂಥವನು ನೀನು. ನಿತ್ಯಮುಕ್ತ ಅಂತ ಲಕ್ಷ್ಮೀದೇವಿಗೆ ಕರೀತಾರೆ, ನಿತ್ಯಮುಕ್ತಳು ಅಂತ. ಅಂತಹ ಲಕ್ಷ್ಮೀಪತಿ ನೀನು. ಅದನ್ನ ಇಲ್ಲಿ ಹೇಳ್ತಾರೆ, ಅಧಃ ಸಂಸಾರೇನ ಕ್ಷೀಯತೆ ನ ಕ್ಷಯತಿ ನ ಗಚ್ಚತಿ ಜಾತು ಕದಾಚಿದಪಿ ಇದೇ ಅಧೋಕ್ಷಜ. ಅಂದರೆ ನೋಡಿ, ರೋಗ ವಾಸಿ ಮಾಡುವಂಥವನು ವೈದ್ಯ, ಅವನಿಗೆ ರೋಗ ಇದ್ರೆ ಅವನೇನು ನಮ್ಮ ರೋಗ ವಾಸಿ ಮಾಡ್ತಾನೆ. ಭಗವಂತನಿಗೆ ಯಾವ
ಈ ಕರ್ಮದ ಬಂಧನ ಅನ್ನೋದಿಲ್ಲ, ಸಂಸಾರದ ಬಂಧನ ಇಲ್ಲ ಭಗವಂತನಿಗೆ. ಆದ್ದರಿಂದ ಅವನನ್ನು ಅಧೋಕ್ಷಜ ಅಂತ ಕರೀತಾರೆ. ಯಾರು ಅವನ ಉಪಾಸನೆಯನ್ನು ಮಾಡ್ತಾರೋ ಅವರಿಗೂ ಈ ಸಂಸಾರ ಬಂಧನದಿಂದ ಬಿಡಿಸ್ತಾನೆ. ಇನ್ನು ನೀನು ಜೀವೋತ್ತಮ ಅನ್ನಿಸ್ಕೊಂಡಿರುವಂತಹ ಅಕ್ಷಯಾಂತಕ ಅಂತ ಹೆಸರು ಯಾರಿಗೆ? ಜೀವೋತ್ತಮರಾಗಿರುವಂತಹ ವಾಯುದೇವರಿಗೆ. ಅವರಿಗೂ ಪತಿಯಾಗಿರುವಂಥವನು, ಒಡೆಯನಾಗಿರುವಂಥವನು, ಆದ್ದರಿಂದ ನಿನ್ನನ್ನು ಅಧೋಕ್ಷಜ ಅಂತ ಕರೀತಾರೆ. ಅದೋ ಅಕ್ಷಃ ಅಕ್ಷಕುಮಾರಃ, ಮಹಾ ರಾಮಾಯಣ ಕೇಳಿರೋರು ಗೊತ್ತಾಗತ್ತೆ, ಅಕ್ಷಯ ಕುಮಾರನನ್ನು ಸಂಹಾರ ಮಾಡ್ತಾರೆ ಹನುಮಂತ ದೇವರು, ಅದನ್ನಿಲ್ಲಿ ಸ್ಮರಣೆ ಮಾಡಬೇಕಂತೆ. ಅದೋ ಅಕ್ಷಃ ಅಕ್ಷಕುಮಾರಃ ಯಸ್ಯ ಸಹ ಅಧೋಕ್ಷೋ ಹನುಮಾನ್ ತೇನ ಜಾಯತೆ ವ್ಯಜ್ಯತೆ ಇತಿ ಅಧೋಕ್ಷಜಃ. ಹನುಮಂತನ ಅನುಗ್ರಹಕ್ಕೆ ಪಾತ್ರರಾದ ಸಾಧುಗಳ ಸಂಘವನ್ನು ಕೊಡು. ಹನುಮನ ಮನೆಯವರು ನಾವು ಅನುಮಾನವಿಲ್ಲದೆ ಸ್ಥಳ ಕೊಡಿರೆಂದು ಅಂತ ದಾಸರಾಯರು ಹೇಳಿದ ಹಾಗೆ, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ ಅಂತ ನಾವು ಪದ್ಯದಲ್ಲಿ ಕಾಣ್ತೀವಲ್ಲ, ಅದೆಲ್ಲವನ್ನು ಇಲ್ಲಿ ಸ್ಮರಣೆ ಮಾಡಬೇಕು. ಹನುಮಂತ ದೇವರ ಅನುಗ್ರಹ ಇದ್ರೆ ಮಾತ್ರ ನಿಮಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯ. ಮೋಕ್ಷ ಭಗವಂತ ಹಾಗೆ ಕೊಡೋದಿಲ್ಲ. ಯಾರು ಹೇಳಬೇಕು ಮೋಕ್ಷ ಕೊಡ್ರಿ ಅಂತ? ಹನುಮಂತ ದೇವರು ಹೇಳಬೇಕು. ಹನುಮನ ಮನೆಯವರು ಅಂತ ನಾವು ಹೇಳಿಕೊಡೋದು ಅಷ್ಟೇ ಅಲ್ಲ, ಹನುಮಂತ ದೇವರು ಹೇಳಬೇಕು, ನಮ್ಮ ಪ್ರೀತಿಯ ಶಿಷ್ಯ ಇವನಿಗೆ ಅನುಗ್ರಹ ಮಾಡಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡಿದಾಗ ಭಗವಂತ ಅನುಗ್ರಹ ಮಾಡ್ತಾನೆ. ಅಂತ ಹನುಮಂತ ದೇವರಿಗೂ ಒಡೆಯನಾದ್ದರಿಂದ ಅವನನ್ನು ಏನು ಕರೀತಾರೆ? ಅಧೋಕ್ಷಜ ಅಧೋಕ್ಷಜ ಅಂತ ಕರೀತಾರೆ. ಎಷ್ಟು ಒಳ್ಳೊಳ್ಳೆ ಅರ್ಥವನ್ನು ಹೇಳಿದ್ದಾರೆ ನೋಡ್ರಿ. ಇಂದ್ರಿಯಗಳನ್ನು ನಿಗ್ರಹಿಸಿ ವಿಶೇಷವಾಗಿ ಅನುಗ್ರಹ ಮಾಡೋನಾದ್ದರಿಂದ ಅವನಿಗೆ ಅಧೋಕ್ಷಜ ಅಂತ ಕರೀತಾರೆ. ನಿನ್ನ ಪಾದ ಭಜನೆಯನ್ನು ಯಾವಾಗಲೂ ಮಾಡುವಂತಹ ಭಕ್ತಿಯನ್ನು, ವೈರಾಗ್ಯವನ್ನು, ಜ್ಞಾನವನ್ನು ನೀಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಚಾರುಚರಣ ತೋರಿ ನನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನರಸಿಂಹನೇ. ಇಲ್ಲಿ ನರಸಿಂಹ ರೂಪದ ಚಿಂತನೆಯನ್ನು ಮಾಡಿದ್ದಾರೆ. ಇಲ್ಲೊಂದು ವಿಶೇಷವಾದ ಭಕ್ತಿಯ ಮಹಿಮೆಯನ್ನು ತಿಳಿಸ್ತಾರೆ. ಭಗವಂತ ನಾವು ಧ್ಯಾನವನ್ನು ಮಾಡಿದ್ದೀವಿ, ಜಪವನ್ನು ಮಾಡಿದ್ದೀವಿ, ಹೋಮವನ್ನು ಮಾಡಿದ್ದೀವಿ, ಹವನ ಅಂತ ಹೇಳ್ತೀವಿ, ಅನ್ನದಾನ ಅಂತ ಮಾಡಿದ್ದೀವಿ. ನಮಗೆ ಭಗವಂತ ಒಲಿಲಿ ಅಂದರೆ ಭಗವಂತ ಒಲಿಯೋದಿಲ್ಲ. ಮತ್ತು ಯಾರಿಗೆ ಒಲಿತಾನೆ ಭಗವಂತ ಅಂತ ಕೇಳಿದರೆ, ಭಗವಂತನ ಮನಸ್ಸಿನಲ್ಲಿ ಬರಬೇಕು, ಇವನು ನನ್ನ ಭಕ್ತ. ಅದನ್ನು ವೇದ ಸಹಿತ ಹೇಳ್ತಾ ಇದೆ. ಯಮೇ ಯಮೇ ವೈಶ ವೃಣತೆ ತೇನ ಲಭ್ಯ ತಸ್ಸೈಷ ಆತ್ಮ ವೃಣತೆ ತನೂಸ್ತ್ವಾಂ. ಭಗವಂತ ಪ್ರಹ್ಲಾದನಿಗೆ ಅನುಗ್ರಹವನ್ನು ಮಾಡಿದ್ದಾನೆ, ಕಾರಣ ನನ್ನ ಭಕ್ತ. ಪ್ರಹ್ಲಾದರಾದರೆ ಹೇಳಿದರು, ಅವರಪ್ಪ ಕೇಳಿದ, ಎಲ್ಲ ಕಡೆ ಭಗವಂತ ಇದ್ದಾನಾ? ಹೌದು ಎಲ್ಲ ಕಡೆ ಇದ್ದಾನೆ. ಈ ಕಂಬದಲ್ಲಿದ್ದಾನಾ? ಹೌದು ಇದ್ದಾನೆ. ಮುಂಚೆನೆ ಬಂದು ಕೂತಿದ್ದಂತೆ. ಆ ಪ್ರಹ್ಲಾದರಾಜರ ಮೇಲೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಅಂತಹ ನರಸಿಂಹ, ಪುರುಷೋತ್ತಮ ಅಂತ ಕರೀತಾರೆ. ನರಸಿಂಹ ಅನ್ನೋ ಶಬ್ದಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ. ಒಂದೆರಡು ಅರ್ಥವನ್ನು ನೋಡೋದಾದರೆ, ನರಶ್ಚ ಸಿಂಹಶ್ಚ ನರಸಿಂಹೋ ನರಸಿಂಹಯೋರಿವಂ ನಾರಸಿಂಹಂ ಅಂತ ಹೇಳ್ತಾರೆ. ಅಥವಾ ಈ ರೀತಿಯಾಗೂ ಅರ್ಥ ಮಾಡ್ಬೋದು, ನರಶ್ಚಾಸೋ ಸಿಂಹಶ್ಚೇತಿ ನರಸಿಂಹ, ಪುರುಷ ಶ್ರೇಷ್ಠನಾದಂಥವನು ನರಶ್ರೇಷ್ಠ, ಆದ್ದರಿಂದ ನರಸಿಂಹ ಅಂತ ಕರೀತಾರೆ. ನರೀ ಇತಿ ನರಹೀನ ಸ್ಥಿತಿ ಸಿಂಹ ನರಲಕ್ಷ್ಮ್ಯ ಉತ್ತಮ. ನರಿಯತ ಅಂದರೆ ನಾಶವಿಲ್ಲದೇ ಇರುವಂತಹ ಜೀವಶ್ರೇಷ್ಠವಾಗಿರುವಂತಹ ವಾಯುದೇವರಿಗೆ ಪತಿ ಒಡೆಯನಾದ್ದರಿಂದ ಅವನನ್ನು ನಾರಸಿಂಹ ನರಸಿಂಹ ಅಂತ ಕರೀತಾರೆ. ಅಂದರೆ ಜೀವಾತ್ಮರ ಅಜ್ಞಾನವನ್ನು, ಸಂದೇಹಾದಿಗಳನ್ನು ನಾಶ ಮಾಡುವಂಥವ್ರು, ಆದ್ದರಿಂದ ಅವನನ್ನು ನರಸಿಂಹ ಅಂತ ಕರೀತಾರೆ. ಬಹಳಷ್ಟು ಅರ್ಥಗಳಿದ್ದಾವೆ. ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದ ಕೂಡಲೇ ಭಗವಂತ ಬಂದು ಅನುಗ್ರಹವನ್ನು ಮಾಡಿದ್ದಾನೆ. ಆ ತರಳ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿದ್ದಾನೆ ಭಗವಂತ. ಅಂತಹ ರೂಪ ಅದು ನರಸಿಂಹ ರೂಪ, ಸರ್ವ ಸಂಹಾರಕನ ಆದ್ದರಿಂದ ನರಸಿಂಹ ರೂಪಿ ಭಗವಂತ ಸಮುದ್ರದ ಮಧ್ಯದಲ್ಲಿದ್ದು ಅಲ್ಲಿರುವ ಅಗಾಧವಾದ ಜಲರಾಶಿಯನ್ನು ಭಸ್ಮಗೊಳಿಸ್ತಾನೆ. ಆಪೋ ನಾರ ಇತಿ ಪ್ರೋಕ್ತಾ ನಾರಾಹ ಜಲಾನಿ
ತಾಹ ಹಿನಸ್ತಿ ಭಸ್ಮೀಕರೋತೀತಿ ನಾರಸಿಂಹ ಅಂತ ಅರ್ಥವನ್ನು ಮಾಡ್ತಾರೆ. ಅಂದರೆ ನರಸಿಂಹದೇವರ ಉಪಾಸನೆಯಿಂದ ನಮ್ಮ ಎಲ್ಲ ಆಚಾರ್ಯರು ತಿಳಿಸಿದ್ದಾರೆ, ದುರಿತಗಳು ಅಂತೇನಿದ್ದಾವಲ್ಲ ಅವೆಲ್ಲವನ್ನ ನಾಶ ಮಾಡ್ತಾ ಇದ್ದಾನೆ ಭಗವಂತ. ನರಾಣಾಂ ಇದಂ ಅಜ್ಞಾನ ಸಂದೇಹಾದಿ ನಾರಂ. ನಮ್ಮಲ್ಲಿ ಬಹಳ ಸಾರಿ ನಮಗೆ ತೊಂದರೆ ಕೊಡೋದೇ ಇದೆ. ಯಾವುದು? ಅಜ್ಞಾನ. ಎರಡನೇದ್ದು ಪಾಪ. ನಾವು ಮಾಡಿರುವಂತಹ ಅಜ್ಞಾನ, ಪಾಪ, ಸಂದೇಹ. ಹತ್ತು ರೀತಿಯಲ್ಲಿ ಕೇಳ್ತಾರೆ, ಹತ್ತು ಜನ ಕೇಳ್ತಾರೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಜಿಜ್ಞಾಸೆ ಮಾಡ್ತಾನೆ ಸಮಯ ಕಳೆದು ಬಿಡ್ತಾರೆ ಹೊರತು ಅದನ್ನು ಕಾರ್ಯಗತ ಮಾಡೋದೇ ಇಲ್ಲ. ಅಂತಹ ಎಲ್ಲ ಅಜ್ಞಾನ, ರೋಗ, ಸಂದೇಹ, ಪಾಪ ಈ ಎಲ್ಲವನ್ನ ತಾದೃಶಂ ನಾರಂ ಹಿನಸ್ತಿ ಸ್ವದರ್ಶನ ಮಾತ್ರೇಣ ನಾಶಯತೀತಿ ನಾರಸಿಂಹ. ಅಂದರೆ ಅಜ್ಞಾನ, ಸಂದೇಹ, ವಿಪರೀತ ಜ್ಞಾನಗಳ ಸುಳಿಯಲ್ಲಿ ಸುಳುಕಿರುವಂತಹ ನನ್ನ ಅಜ್ಞಾನಾದಿಗಳನ್ನು ನಾಶ ಮಾಡು ಅಂತ ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನರರ ಅಜ್ಞಾನಾದಿಗಳೇ, ಸಂದೇಹಗಳೇ ಅವು ನಾರ, ಅದನ್ನು ನಾಶಗೊಳಿಸುವವನಾದ್ದರಿಂದ ಇವನನ್ನು ನಾರಸಿಂಹ ಅಂತ ಕರೀತಾರೆ. ಅಂತಹ ನರಸಿಂಹದೇವರ ಮೇಲೆ ಭಾರ ಹಾಕ್ಬೇಕಂತೆ. ನಮ್ಮ ಕನಕದಾಸರು ಪ್ರಾರ್ಥನೆ ಮಾಡ್ತಾರೆ, ಚಾರು ಚರಣ ತೋರಿ ಎನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ. ಹೆಚ್ಚು ಕಡಿಮೆ ಸುಮಾರು ಜನರ ಮನೆಯಲ್ಲಿ ಈ ನರಸಿಂಹ ರೂಪವನ್ನು ಚಿಂತನೆ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಎಷ್ಟೋ ಜನರ ಮನೆಯ ಕುಲದೇವರು, ಮನೆದೇವರು ನರಸಿಂಹದೇವರು. ಆ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ, ಭಾರ ಹಾಕಿರುವೆ ನಿನಗೆ ನರಸಿಂಹನೇ, ಸ್ವಾಮಿ ನರಸಿಂಹದೇವರೇ ನಿಮ್ಮೇಲೆ ಭಾರ ಹಾಕಿದ್ದೇನೆ, ನಮ್ಮನ್ನು ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ. ಯಾಕೆ? ಭಗವಂತ ಎಲ್ಲ ಕಾಲಗಳಲ್ಲಿ ಎಲ್ಲರಲ್ಲಿ ನಿಂತು ರಕ್ಷಣೆ ಮಾಡುವಂಥವ್ ಅಗ್ರತೋ ನಾರಸಿಂಹಶ್ಚ. ಯಾದವಾರ್ಯರ ಕಥೆಯನ್ನು ಕೇಳಿದ ನಮಗೆ ಗೊತ್ತಾಗತ್ತೆ, ಅದರಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ನರಸಿಂಹದೇವರು ಮುಂಭಾಗದಲ್ಲಿ ನನಗೆ ರಕ್ಷಣೆ ಮಾಡಲಿ, ಅಗ್ರತೋ ನಾರಸಿಂಹಶ್ಚ, ಹಿಂಭಾಗದಲ್ಲಿ ಗೋಪಿನಂದನ ಕೃಷ್ಣದೇವರು ರಕ್ಷಣೆ ಮಾಡಲಿ, ಎಡಬಲಗಳಲ್ಲಿ ರಾಮದೇವರು ಲಕ್ಷ್ಮಣ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ನಾವು ಶ್ಲೋಕದಲ್ಲಿ ಕಾಣ್ತೀವಿ. ಹಾಗೆ ಅಂತಹ ನರಸಿಂಹದೇವರ ಉಪಾಸನೆಯನ್ನು ಯಾರು ಮಾಡ್ತಾರೋ ಅವರಿಗೆ ಬರುವಂತಹ ಅಜ್ಞಾನ, ಸಂದೇಹ, ವಿಪರೀತ ಜ್ಞಾನ ಇವೆಲ್ಲವನ್ನು ನಾಶ ಮಾಡಿ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ದುರಿತ ನಮ್ಮೆಲ್ಲ ಕಷ್ಟಗಳಿಗೆ ಕಾರಣ ಪಾಪ. ಪಾಪ ನಾಶ ಆಗಿಬಿಟ್ರೆ ನಮಗೆ ಕಷ್ಟ ಬರೋದೇ ಇಲ್ಲ, ಯಾವಾಗಲೂ ಸುಖನೇ ಸಿಗ್ತದೆ. ಆ ಪಾಪ ನಾಶ ಆಗಬೇಕು ಅಂದರೆ ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ. ಭವ ಪಾಶವನ್ನು ನಾಶ ಮಾಡಿ ಮುಕ್ತಿಯನ್ನು ನೀಡ್ತಾ ಇದ್ದಾನೆ. ಪ್ರಹ್ಲಾದ ರಾಜರಿಗೆ ಅನುಗ್ರಹ ಮಾಡಿದ ನರಸಿಂಹದೇವರು ನಮ್ಮ ಮೇಲೂ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಕನಕದಾಸರು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ.